ನಮಸ್ಕಾರ. ಇವತ್ತು ನಾನು ಲೈಫ್ 360 ನಮ್ಮ ಗೆಳೆಯ ಅರ್ಜುನ್ ಅವರ ಸಿನಿಮಾ ಒಂದು ಬಿಟ್ಸ್ ಅಂಡ್ ಪೀಸಸ್ ಅನ್ನು ನೋಡಿದೆ, ಹಾಡುಗಳನ್ನ ನೋಡಿದೆ. ಹಾಗೆ ಇದಕ್ಕೂ ಮುಂಚೆ ಅವ್ರು ಬಿಟ್ಟಿದ್ದಂಥ ಟೀಸರ್ ಮತ್ತು ಟ್ರೈಲರ್ ಕೂಡ ನೀವೆಲ್ಲರೂ ನೋಡಿರ್ತೀರ. ಇದೇ ಜೂನ್ ತಿಂಗಳಲ್ಲಿ ಅವ್ರ ಸಿನಿಮಾ ರಿಲೀಸ್ ಆಗ್ತಿದೆ. ಅವರ ಕಲೆ ಈಗಾಗಲೇ ಅವರ ಟೀಸರ್ ಮತ್ತು ಟ್ರೈಲರು ಅವರ ಹಾಡು ಬಿಟ್ಸಲ್ಲಿ ನೀವು ನೋಡಿದ್ದೀರಾ. ಅದೇ ಕಲೆಗೆ ಪೂರಕವಾಗಿ ಕಥೆನೂ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಮೇಲೆ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇನ್ನೊಂದು ಹೊಸ ಪ್ರಯತ್ನ, 4 ವರ್ಷ ಆಲ್ಮೋಸ್ಟ್ 3 ವರ್ಷ ತುಂಬ ಕಷ್ಟಪಟ್ಬಿಟ್ಟು ಮಾಡಿರೋದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ. ನನ್ನ ಜೊತೆನೆ ಎಷ್ಟೋ ಸತಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ಕೂಡ. ಸೊ ಈ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಅಂತ ಬರೋದು, ನೀವೆಲ್ಲ ಸಿನಿಮಾ ನೋಡಿದಾಗ ಇಟ್ ಲುಕ್ಸ್ ವೆರಿ ಫ್ರೆಶ್, ಹಾಡುಗಳು ಎಲ್ಲಾನು ತುಂಬ ಫ್ರೆಶ್ ಆಗಿದೆ. ಒಂದು ಟ್ರಾವೆಲ್ ಸಾಂಗ್ ಇದೆ, ಪ್ರಾಬ್ಲಿ ಸಿನಿಮಾ ಮೊದಲಿಗೆ ಮತ್ತು ಕೊನೆಗೆ ಬರುವಂಥ ಒಂದು ಟ್ರಾವೆಲ್ ಸಾಂಗ್, ಅದು ಒಂಥರ ಅದ್ಭುತವಾಗಿದೆ. ಈ ಯೂತ್ಗಳು ಇವತ್ತೇನು ಎಲ್ಲ ಪ್ರೊಡವಾಣ ಅಂತ ಪ್ಲ್ಯಾನ್ ಮಾಡ್ತಿರ್ತಾರಲ್ಲ, ಆ ಒಂದು ಜಾನರಲ್ಲಿದೆ, ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಿನ್ನದೆಲ್ಲವೋ ಬಿಟ್ಟು ಏನೋ ಹೋಗ್ತಾ ಸಾಗುವ ಜೀವನ ಅಂತ ಒಂದು ಸಾಂಗ್, ಲಿರಿಕ್ ಕೂಡ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಎಲ್ಲ ಹಾಡುಗಳು ಫ್ರೆಶ್ ಆಗಿದೆ, ಈಗಾಗಲೇ ಜಂಗ್ಲಿ ಮ್ಯೂಸಿಕಲ್ಲಿ ಹಾಡುಗಳು ರಿಲೀಸ್ ಆಗಿದೆ. ನಿಮ್ಮ ಒಂದು ಟ್ರಾವೆಲ್ನ ನೀವು ಕನೆಕ್ಟ್ ಮಾಡ್ಕೋತೀರಾ ಅಂತ ನನಗೆ ಅನ್ಸುತ್ತೆ. ಟೈಟ್ಲು ಒಂಥರ ತುಂಬ ಮೀನಿಂಗ್ಫುಲ್ ಆಗಿದೆ, ತುಂಬ ಡೆಪ್ತ್ ಇದೆ ಅಂತ ನನಗೆ ಅನ್ಸುತ್ತೆ. ಲೈಫ್ 360 ಅಂದರೆ ಜೀವನದಲ್ಲಿ 360 ಡಿಗ್ರಿನೂ ನಾನು ನೋಡ್ಕೊಂಬಂದೆ ಅನ್ನೋದೊಂದು ಕನೆಕ್ಟ್ ಇದೆಯಲ್ಲ, ಅದು ಒಳ್ಳೆ ಡೆಪ್ತ್ ಇದೆ. ಅಂದರೆ ಈಗಿನ ಯೂತ್ಗೆ ನಾವು ಕಳೆದೋಗಿದ್ದೀವಿ ನಮ್ಮ ಮೊಬೈಲು, ನಮ್ಮ ಲ್ಯಾಪ್ಟಾಪು, ನಮ್ಮ ಎಲೆಕ್ಟ್ರಾನಿಕ್ ಜೀವನದಲ್ಲಿ. ಸೊ ಇಂಥ ಟೈಮು ನಾವು ಪ್ರಾಬ್ಲಿ ನಾವು ನಮ್ಮ ಲೈಫ್ನ ಪೂರ್ತಿ ನೋಡೋದಕ್ಕಾಗಲ್ಲ, ಅಥವಾ ನಮ್ಮ ಹಿಂದಿನ ಜನ್ರೇಷನ್ ಥರ ನಮ್ಮ ಲೈಫನ್ನ ನೋಡೋದಕ್ಕೆ ನಮ್ಗೆ ತುಂಬ ಕಷ್ಟ. ಅಂಥ ಟೈಮಲ್ಲಿ ಒಂದು ಲೈಫ್ ಕಂಪ್ಲೀಟಾಗಿ ನಾನು 360 ಡಿಗ್ರಿನೂ ನೋಡ್ಕೊಂಬರ್ತೀನಿ ಅಂತ ಹೊರಡೋ ಒಬ್ಬ ಯುವಕ, ಅವನ ಕಥೆ ಲೈಫ್ 360. ಪ್ರಾಬ್ಲಿ ಯು ವಿಲ್ ಆಲ್ ಗೆಟ್ ಕನೆಕ್ಟೆಡ್ ಟು ದಿಸ್ ಫಿಲ್ಮ್. ನೋಡಿ ನಿಮ್ಮ ಜೀವನದ 360 ಡಿಗ್ರಿಯ ಸರ್ಕಲ್ ಏನಿದೆ ಅದು ಪ್ರಾಬ್ಲಿ ನಿಮ್ಗೆ ಕಾಣಿಸ್ಬೋದು.